ಮತ್ತು ಸಾವಿರಾರು ವರ್ಷಗಳಿಂದ ಹಿಂದೂಗಳು ಬೌದ್ಧರು ಈ ದಿನವನ್ನ ಆಚರಣೆ ಮಾಡ್ಕೊಂಡು ಬರ್ತಿದ್ದಾರೆ. ಏನಪ್ಪ ಈ ದಿನದ ವಿಶೇಷತೆ ಅಂದ್ರೆ, ವಿದ್ಯಾರ್ಥಿಗಳು ಯಾರು ವಿದ್ಯೆಯನ್ನು ಕಲಿತಾ ಇದ್ದಾರೆ ಅವರು ತಮ್ಮ ಗುರುಗಳಿಗೆ ಒಂದು ಕೃತಜ್ಞತೆಯನ್ನ ಸಲ್ಲಿಸುವಂತಹ ಒಂದು ಸಂದರ್ಭ, ಒಂದು ದಿನ, ಮಹತ್ವದ ದಿನ. ಸೊ ಆ ನಿಟ್ಟಿನಲ್ಲಿ ಇವತ್ತು ಗುರು ಪೌರ್ಣಮಿ. ನಾವು ನೀವು ಎಲ್ಲರೂ ನಮಗೆ ವಿದ್ಯೆಯನ್ನು ಕಲಿಸಿದ ಅಥವಾ ಬೋಧಿಸುತ್ತಿರುವ ಗುರುಗಳಿಗೆ ನಾವು ನಮ್ಮ ಒಂದು ಕೃತಜ್ಞತೆಯನ್ನ ಸಲ್ಲಿಸುವ ಒಂದು ದಿನ. ಆ ನಿಟ್ಟಿನಲ್ಲಿ ಇದು ಭಾರತೀಯ ಪರಂಪರೆಯಲ್ಲಿ ಬಹಳ ವರ್ಷಗಳಿಂದ ಇದು ಆಚರಣೆ ಮಾಡ್ಕೊಂಡು ಬಂದಿದ್ದೀವಿ. ಯಾವುದೇ ಜಾತಿ ಮತ ಭೇದ ಭಾವ ಇಲ್ಲದೆ ನಾವೆಲ್ಲರೂ ನಮ್ಮ ಗುರುಗಳನ್ನ ಗೌರವಿಸಬೇಕು, ನಮ್ಮ ಗುರುಗಳನ್ನ ನಾವು ನೆನಪಿಸ್ಕೊಳ್ಬೇಕು, ಅವ್ರಿಗೆ ನಾವು ವಿಧೇಯರಾಗಿರಬೇಕು, ನಾವು ಗೌರವವನ್ನು ಕೊಡಬೇಕು ಅನ್ನೋದು ಒಂದು ಉದ್ದೇಶ. ವಿಶೇಷವಾಗಿ ನಮ್ಮ ಭಾರತ ಸಂಸ್ಕೃತಿಯಲ್ಲಿ ಒಂದು ಸಂಗೀತ ಕ್ಷೇತ್ರ ಅಂತ ಇದೆ, ಕ್ಲಾಸಿಕಲ್ ಮ್ಯೂಸಿಕ್ ಅಂತ ಏನ್ ಕರಿತೀವಿ. ಈ ಸಂಗೀತ ಕ್ಷೇತ್ರದಲ್ಲಿ ಬೇರೆ ಎಲ್ಲಾ ಕ್ಷೇತ್ರಗಳಿಗಿಂತ ಹೆಚ್ಚಾಗಿ ಗುರು ಶಿಷ್ಯ ಪರಂಪರೆ ಅಂದ್ರೆ ಟೀಚರ್ ಅಂಡ್ ಡಿಸೈಪಲ್ ಹೆರಿಟೇಜ್ ಅಂತ ಹೇಳ್ತೀವಿ, ಆ ಪರಂಪರೆ ಇಲ್ಲಿ ಅತ್ಯಂತ ಗಟ್ಟಿತನದಿಂದ ಕೂಡಿದೆ. ಹಾಗಾಗಿ ಸಂಗೀತವನ್ನ ಕಲಿಯುತ್ತಿರುವ ವಿದ್ಯಾರ್ಥಿಗಳು ತಮಗೆ ಸಂಗೀತವನ್ನ ಬೋಧನೆ ಮಾಡ್ತಾ ಇರೋ ಗುರುಗಳಿಗೆ ತಮ್ಮ ಸಂಗೀತದ ಮೂಲಕ ಗೌರವವನ್ನ ಸಲ್ಲಿಸುವಂತಹ ಕಾರ್ಯಕ್ರಮಗಳು ಇವತ್ತಿನ ದಿನ ಎಲ್ಲಾ ಕಡೆ ಆಚರಣೆ ಮಾಡ್ತಾರೆ. ಅದು ಮಠಗಳಲ್ಲಿ, ಆಶ್ರಮಗಳಲ್ಲಿ, ದೇವಸ್ಥಾನಗಳಲ್ಲಿ, ಶಾಲೆ ಕಾಲೇಜುಗಳಲ್ಲಿ ಅಂತ ಒಂದು ದಿನ. ಸೊ ಹಾಗಾಗಿ ಈ ಮಾಹಿತಿಯನ್ನ ನಾವು ನೀವು ಎಲ್ಲರೂ ಪಡ್ಕೊಳ್ಬೇಕಾಗಿರೋದು ಅದು ಅವಶ್ಯಕತೆ ಇದೆ ಅಂತ ಹೇಳ್ತಾ ನಾನು ನಿಮ್ಮೆಲ್ಲರಿಗೂ ಗುರು ಪೌರ್ಣಮಿಯ ಒಂದು ಶುಭಾಶಯಗಳನ್ನ ಹೇಳ್ತಾ ನಾನು ನನ್ನ ಮಾತನ್ನ ಮುಗಿಸ್ತೀನಿ. ಪಾಪಿಗೆ ತಾ ಬಹುದೂರಂತೆ ದುರ್ಮಾ